ಮಾಡ್ ಮಾಡಿಸಿದದು ಬೆಂಗಳೂರಲ್ಲಿ ಒಂದು ಎರಡನೇ ಗಾಡಿನೋ ಮೂರನೇ ಗಾಡಿ ಗೊತ್ತೋ ಇದು 33 ಚಿಲ್ಡ್ರೆ ಆಯ್ತು 33 ಚಿಲ್ಡ್ರೆ 33.5 35 ಬ್ರೋ ಯಾವ ಚಾನೆಲ್ ಬ್ರೋ ಹಾಯ್ ಹಲೋ ನಮಸ್ಕಾರ ಸ್ವಾಗತ ಎಲ್ರಿಗೂ ಇನ್ನೊಂದು ಹೊಸ ವಿಡಿಯೋಗೆ ನಾವು ಇವತ್ತು ವಾಪಸ್ ಬಂದಿದ್ದೀವಿ ಇನ್ನೊಂದು ಹೊಸ ವಿಡಿಯೋ ಜೊತೆ ಸೊ ಮೋಟರ್ ಸೈಕಲ್ ಮಂಡೆ ಇನ್ನೊಂದು ವಿಡಿಯೋ ಡಾಮಿನರ್ ಎಕ್ಸ್ಪ್ಲೋರ್ ಕಿಟ್ ಹಾಕ್ಸಿರೋದು ಕಂಪ್ಲೀಟ್ ಕಡಕ್ಕಾಗಿ ಟೂರಿಂಗ್ ಗಾಡಿ ಮಾಡಿರೋದು ಸೊ ಹೌದು ಒಂದು ಯೂಟ್ಯೂಬ್ ಚಾನಲ್ ಇದೆ ಸೊ ಹೋಗಿ ನೋಡಿ ಇಲ್ಲೇ ಇದೆ ನೋಡಿ ನಿಮ್ಮ ಲಿಂಕ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಸೊ ಈ ಗಾಡಿ ಬಂದುಬಿಟ್ಟು ಡಾಮಿನರ್ 400 BS6 ಅರೋರಾ ಅಂತ ಈ ಕಲರ್ ಬಂದುಬಿಟ್ಟು ಅರೋರಾ ಅಂತ ದಿನ ಸೊ ಹೌದು ಹೇಳೋದು ಇದು ಯಾವ ಚಾನಲ್ ಮಿಸ್ಟರ್ 350 ಅಂತ ಮಿಸ್ಟರ್ 350 ಟ್ರಾವೆಲರ್ ನೋಡಿದ್ದೀನಿ ನಾನು ನೋಡಿದ್ದೀರಾ ಓ ಸೂಪರ್ ಬ್ರೋ ಥ್ಯಾಂಕ್ಸ್ ಬ್ರೋ ಓ ಯಾರೋ ಒಬ್ಬ ಫ್ಯಾನ್ ಸಿಕ್ಕವರೆ ನಮಗೆ ಬಂದು ನೋಡಿ ನೋಡಿದ್ದೀವಿ ಅಂತ ಬರೀ ಹೇಳ್ತವ್ರೆ ಸೈಕು ನಾನೇನು ಹೇಳ್ತಾ ಇದ್ದೆ ಮತ್ತೆ ಹೋಗ್ಬಿಟ್ಟೆ ಈ ಗಾಡಿ ಬಂದು ಡಾಮಿನರ್ 400 BS6 ಇಂಜಿನು ಫ್ಯೂಲ್ ಇಂಜೆಕ್ಷನು ಆಮೇಲೆ ಕಲರ್ ಬಂದುಬಿಟ್ಟು ಇದರಲ್ಲಿ ಬ್ಲ್ಯಾಕ್ ಬರುತ್ತೆ ಮತ್ತು ಈ ಗ್ರೀನ್ ಬರುತ್ತೆ ಸೊ ಈ ಗ್ರೀನ್ಗೆ ಶೋರೂಮ್ ಅವರು ಇಟ್ಟಿರೋದು ಅರೋರಾ ಅಂತ ಆಮೇಲೆ ಈ ಮಾಡ್ ಬಂದಿದೆಯಲ್ಲ ಅಂದರೆ ಮಾಡಿಫಿಕೇಷನು ಸೊ ಇದು ಬಗ್ಗೆ ನಿಮಗೆ ನೆಕ್ಸ್ಟ್ ವೀಡಿಯೋ ಹೋಗ್ತಾ ಸ್ಪೆಸಿಫಿಕೇಶನ್ ಎಲ್ಲ ಹೇಳಿದ್ಮೇಲೆ ಹೇಳ್ತೀನಿ ಮಾಡ್ ಮಾಡಿಸಿರೋದು ಬೆಂಗಳೂರಲ್ಲಿ ಒಂದು ಎರಡನೇ ಗಾಡಿನೋ ಮೂರನೇ ಗಾಡಿ ಗೊತ್ತೋ ಇದು ಆದಷ್ಟು ತುಂಬಾ ಕಮ್ಮಿ ಇದು ಈ ಥರ ಮಾಡಿಫಿಕೇಷನ್ ಮಾಡಿಸಿರೋದು ಇದೆಲ್ಲ ಕೇರಳ ಸೈಡೆಲ್ಲ ಎಷ್ಟೊಂದು ಜನ ಮಾಡಿಸಿದ್ದಾರೆ ಬಟ್ ಬೆಂಗಳೂರಲ್ಲಿ ಎರಡನೇ ಗಾಡಿನೋ ಮೂರನೇ ಗಾಡಿ ಅಂದ್ಕೊಳ್ಳಿ ಯೂಟ್ಯೂಬ್ಗೆ ಫಸ್ಟ್ ಯೂಟ್ಯೂಬರ್ ಯೋಧೇನೆ ಕಡ ಹಾಕಾಗಿ ಮಾಡಿಸ್ಕೊಂಡವ್ರು ಮಾತು ಸೇಕ್ಸಿ ಆಗಿದೆ ಫುಲ್ ಪ್ಯಾನಿಯರ್ಸ್ ಕಿನಿಯರ್ಸ್ ಎಲ್ಲ ಹಾಕ್ಸ್ಕೊಂಡು ನೋಡಿರಿ ಒಂದು ಲುಕ್ಕೆಲ್ಲ ತೋರಿಸ್ತೀನಿ ಆಮೇಲೆ ಗಾಡಿ ಬಗ್ಗೆ ಹೇಳೋನಂತೆ ಸೊ ನೋಡಿರಿ ಈ ಕಡೆಯಿಂದನೂ ಅಷ್ಟೇ ಲುಕ್ ಮಾತ್ರ ಮಸ್ತಾಗಿದೆ ಫ್ರೆಂಟಿಂದ ನೋಡಿರಿ ಏನು ಸೈಕ್ ಆಗಿದೆ ಲುಕ್ಕು ಸೊ ಇಲ್ಲಿ ನೋಡಿ ಲುಕ್ಕು ಸಕ್ಕತ್ತಾಗಿದೆ ಅದೊಂದೇ ಇಷ್ಟ ಆಗಿದೆ ಇನ್ನು ಹೆಡ್ಲೈಟ್ ಎಲ್ಲ ಹಾಕ್ಬಿಟ್ಟು ಆಮೇಲೆ ತೋರಿಸ್ತೀನಿ ಇವಾಗ ಈ ಗಾಡಿ ಸ್ಪೆಕ್ಸ್ ಹೇಳಬೇಕು ಅಂದರೆ ಗಾಡಿ CC ಬಂದುಬಿಟ್ಟು 370 CC ಪವರ್ ಬಂದು 39 ಇದೆ ಟಾರ್ಕ್ ಬಂದು 35 ಇದೆ ಸ್ಲಿಪ್ಪರ್ ಕ್ಲಚ್ಗದು ಆಮೇಲೆ ಡ್ಯುಯಲ್ ಚಾನಲ್ ABS ಹಿಂದೆ ಕಡೆಗೂ ಇದೆ ಮುಂದೆ ಕಡೆಗೂ ಇದೆ ಆಮೇಲೆ ಡ್ಯುಯಲ್ ಡಿಸ್ಕು 14 ಲೀಟ್ರ್ ಟ್ಯಾಂಕು ಮೈಲೇಜ್ ಬಂದು ಒಂದು 30 ಬರುತ್ತೆ ಹಬ್ಬಬ್ಬ ಅಂದರೆ 30-32 ಬರುತ್ತೆ ಅಂದ್ಕೋತೀನಿ ಒಳ್ಳೆ ಟೂರಿಂಗ್ ಸಕತ್ತಾಗಿದೆ ನೀವು ಆಫ್ ರೋಡು ಮಾಡ್ಬೋದು ಇನ್ನು ಇವ್ದು ಸ್ಟಾಕ್ ಟೈರ್ಸ್ ಇದು ಮಾರ್ಚಲ್ಲೇನೋ ತೊಗೊಂಡಿರೋದು ಗಾಡಿ ಸೊ ಸ್ಟಾಕ್ ಟೈರ್ಸು ಇನ್ನು ಇದಕ್ಕೆಲ್ಲ ಆಫ್ ರೋಡಿಂಗ್ ಟೈರ್ ಮಾಡಿಸ್ಕೊಬಿಟ್ರೆ ಇನ್ನು ಮಸ್ತಾಗಿರುತ್ತೆ ಇನ್ನೇನು ಬೇಕಪ್ಪ ನಿಮಗೆ ಸ್ಲಿಪ್ಪರ್ ಕ್ಲಚ್ ಇದೆ ಫುಲ್ ಲಿಕ್ವಿಡ್ ಕೂಲೆಂಟು ನೋಡಿ ಇಲ್ಲೇ ಲಿಕ್ವಿಡ್ ಕೂಲೆಂಟ್ ಇದೆ ಕೂಲೆಂಟ್ ಕಲರ್ಗೂ ಈ ಕಲರ್ಗೂ ಎಲ್ಲ ಫುಲ್ ಕಡಕ್ಕಾಗಿ ಮ್ಯಾಚ್ ಆಗ್ತಾ ಇದೆ ಮಾತು ಸಸ್ಪೆನ್ಷನ್ ಬಂದು ಹಿಂದೆಗಡೆ ಮೋನೋ ಶಾಕ್ ಆಬ್ಸೋದು ಆಮೇಲೆ ಮುಂದೆಗಡೆ ಟೆಲಿಸ್ಕೋಪಿಕ್ಕು ಅಲಾಯ್ ವೀಲ್ಸು ಆಮೇಲೆ ಟ್ಯೂಬ್ಲೆಸ್ ಟೈರ್ಸು ಆಮೇಲೆ ಹಿಂದೆಗಡೆ ಟೈಲ್ ಲ್ಯಾಂಪ್ ನೋಡಿ ಲುಕ್ ಅಂತೂ ಸಕ್ಕತ್ತಾಗಿದೆ ಫುಲ್ಲು ಎಲ್ಲ LED ಲೈಟ್ಸೇನೆ ಏನೂ ಚೇಂಜಸ್ ಏನಿಲ್ಲ ಗಾಡಿ ಆನ್ ಮಾಡ್ಬಿಟ್ಟು ತೋರಿಸ್ತೀನಿ ನೋಡಿ ನೋಡೋದು ಒಂಥರ ಡಿಫ್ರೆಂಟ್ ಆಗಿದೆ ನಾನು ಡಾಮಿನೋ ಟೆಸ್ಟ್ ಮಾಡೋಕೆ ಹೋದಾಗ ಯಾವ ಥರ ಇತ್ತು ಅದಕ್ಕಿಂತ ಎಕ್ಸಾಸ್ಟ್ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಇದಕ್ಕೆಲ್ಲ ಈಗ ರೀಸೆಂಟಾಗಿ ಮಾಡಿರೋದಕ್ಕೆ ಅನಿಸುತ್ತೆ ಬಟ್ ನಾನು ಬುಲೆಟ್ ತೊಗೊಳಕ್ಕೆ 4 ವರ್ಷದ ಹಿಂದೆ ಹೋದಾಗ ಡಾಮಿನರ್ಗೆ ಒಂಥರ ಡಿಫ್ರೆಂಟ್ ಆಗಿತ್ತು BS4 ಅಲ್ವಾ ಅದು ಸೊ ಅದ್ರದ್ದು ಎಕ್ಸಾಸ್ಟೇ ಸೌಂಡೇ ಬೇರೆ ಈ ಥರ ಇತ್ತು ನಿಮ್ಗೆ ಯಾವಾಗ ಅದು ಸಿಕ್ಕಿದ್ರೆ BS4 ಒಂದು ರಿವ್ಯೂ ಮಾಡಿ ತೋರಿಸ್ತೀನಿ ಅದರಲ್ಲಿ ಸೌಂಡ್ ನೋಡಿ ಒಳ್ಳೆ ಮಜಾ ಇರುತ್ತೆ ಇಲ್ಲಾಂದರೆ ಇನ್ಸ್ಟಾಗ್ರಾಮ್ ರೀಲ್ಸ್ಗೆ ಯಾವುದಲ್ಲಿ ಸಿಕ್ಕಿದ್ರೆ ಹಾಕ್ತೀನಿ ನೋಡಿ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ಲಿಂಕು ಮತ್ತು ಎಲ್ಲ ನೇಮೆಲ್ಲ ಸ್ಕ್ರೀನ್ ಮೇಲೆ ಬರ್ತಾ ಇರುತ್ತೆ ನೀವು ಆರಾಮಾಗಿ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಬೋದು ಇಂಜಿನ್ ಕ್ವಿಲ್ಸಿ ಚೆನ್ನಾಗಿದೆ ಸ್ಟ್ಯಾಂಡ್ ಆಗಿದೆ ಸ್ಟ್ಯಾಂಡ್ ಹಾಕಿದ್ರೆಲ್ಲ ಗಾಡಿ ಸ್ಟಾರ್ಟ್ ಆಗೋದಿಲ್ಲ ಇವೆಲ್ಲ ಅದಾದಮೇಲೆ ABS ನೋಡಿ ಸ್ವಿಚೇಬಲ್ ABS ಅಂದ್ಕೋತೀನಿ ಯಾವ ಗೇರಲ್ಲಿದೆ RPM ಎಷ್ಟರಲ್ಲಿದೆ ಎಲ್ಲ ತೋರಿಸುತ್ತೆ ಗೊತ್ತು ಆಮೇಲೆ ಇಲ್ಲೂ ನೋಡಿ ಇದು ಹೊಸ ಡಾಮಿನರ್ಗೆ ಈ ಥರ ನಿಮಗೆ ಹಳೆ ಡಾಮಿನದು ಅಂದರೆ ಫಸ್ಟು ಮೊದಲನೇ ಡಾಮಿನರ್ ಇಷ್ಟೊಂದಿಲ್ಲ ಏನೂ ಇಲ್ಲಿ ತೋರಿಸ್ತಿಲ್ಲ ಅಂದರೆ ಗೇರ್ ಯಾವುದ್ರಲ್ಲಿದೆ ಟೈಮು ಓಡೋ ಎಲ್ಲ ಇಲ್ಲಿ ತೋರಿಸ್ತಾ ಇಲ್ಲ ಇಲ್ಲಿ ಏನು ತೋರಿಸ್ತಾ ಇರಲಿಲ್ಲ ಇವಾಗ ಎಲ್ಲ ಫುಲ್ಲು ಕಡಕ್ಕಾಗಿ ಮಾಡಿದ್ದಾರೆ ಆಮೇಲೆ ಇನ್ನೇನಪ್ಪ ನೋಡೋಕ್ಕಂತೂ ಸಕ್ಕತ್ತಾಗಿದೆ ಇಂಜಿನ್ ಬಿಲ್ಟು ಅಷ್ಟೇ ಫುಲ್ ಮಸ್ತಾಗಿದೆ ಸೊ ಇವಾಗ ನಾರ್ಮಲ್ ಆಗಿ ಗಾಡಿ ಸ್ಪೆಕ್ಸ್ ಎಲ್ಲ ಏನೇನಿದೆ ಅಂತೆಲ್ಲ ನೋಡಿದ್ದೀರ ಸೊ ಓನರ್ ಕರೆದ್ಬಿಟ್ಟು ಈ ಹೊಸ್ದಾಗಿ ಮಾಡಿಸಿದಲ್ಲ ಇದು ಬಗ್ಗೆ ಕೇಳೋಣ ಎಷ್ಟಾಯಿತು ಏನು ಕತೆ ಅಂತ ಪ್ಯಾನಿಯರ್ಸ್ ಬಗ್ಗೆ ಈ ಮಾಡ್ ಬಗ್ಗೆ ಎಲ್ಲಿ ಮಾಡಿಸೋದು ಎಷ್ಟು ಕತೆ ಏನು ಎಲ್ಲ ಅವ್ರಿಗೆ ಕೇಳ್ಬಿಡೋಣ ಬನ್ನಿ ನಮ್ಮ ಸತೀಶ್ ಬೈಗೆ ಬ್ರೋ ನೀವೇ ಹೇಳಿ ಏನೇನು ಮಾಡಿಸಿದ್ದೀರಾ ಅಂತ ಮಾಡ್ ಬಗ್ಗೆ ಫುಲ್ಲು ಎಕ್ಸ್ಪ್ಲೋರರ್ ಕಿಟ್ ಬಗ್ಗೆ ನೀವೇ ಹೇಳ್ಬಿಡಿ
ಎಲ್ಲ ಎಕ್ಸ್ಪ್ಲೋರರ್ ಕಿಟ್ ಅಲ್ಲಿ ಒಂದು ಕಂಪ್ಲೀಟ್ ಒಂದು ನಾಲ್ಕೈದು ಸೆಟ್ ಬರುತ್ತೆ. ಓಕೆ. ಒಂದು ವೈಸರ್. ಓಕೆ. ಆಮೇಲೆ ಇದು ಸೈಡ್ ಹೆಡ್ಲೈಟ್ ಕವರ್ಸ್ ಬರುತ್ತೆ, ರೈಟ್ ಟು ಲೆಫ್ಟ್ ಎರಡೂನು. ಓಕೆ. ಪ್ಲಸ್ ಒಂದು ಫೆಂಡರ್ ಬರುತ್ತೆ. ಓಕೆ. ಮತ್ತೆ ಎರಡು ಕಡೆ ಸೈಡ್ ಫೇರಿಂಗ್ಸ್ ಬರುತ್ತೆ. ಓ ಇದೆಲ್ಲ ಎಕ್ಸ್ಟ್ರಾ ಇದೆ. ಇದೆಲ್ಲ ಎಕ್ಸ್ಟ್ರಾ, ಇದು ಸೈಡ್ ಫೇರಿಂಗ್ಸ್. ಓಕೆ. ಆಮೇಲೆ ನಿಮಗೆ ಇದು ಹೆಡ್ಲೈಟ್ ಕನ್ಸೋಲ್ ಒಂದು ಫ್ರೇಮ್ ಬರುತ್ತೆ. ಓ ಇದು ಫ್ರೇಮ್ ಅವರೇ ಕೊಟ್ಟಿದ್ದು? ಇದು ಅವರೇ ಕೊಡೋದು. ಓಕೆ. ನಾರ್ಮಲ್ ನಿಮ್ಮ ಸ್ಟಾಕ್ ಅಲ್ಲಿ ಬಂದ್ರೆ ಇದು ಹೆಡ್ಲೈಟ್ ಅಟ್ಯಾಚ್ ಆಗಿ ಬರುತ್ತೆ ಇದಕ್ಕೆ. ಓಕೆ. ಸೊ ಅದನ್ನ ತೆಗೆದು ಈ ಕನ್ಸೋಲ್ ಮಾತ್ರ ಇದಕ್ಕೆ ಫಿಟ್ ಮಾಡಿ ಈ ಔಟರ್ ಕವರ್ಗೆ ಫಿಟ್ ಮಾಡಿ ಇದು ಮಾಡ್ತಾರೆ. ಅದೆಲ್ಲ ಮನೇಲಿ ಎತ್ತಿಟ್ಟಿದ್ದೀನಿ, ಅದು ಹಳೆ ಸ್ಟಾಕ್ ಗಾಡಿದು. ಪ್ಲಸ್ ಇದು ಬ್ರಾಕೆಟ್ಸ್, ಇದು ಹೋಲ್ಡಿಂಗ್ ಬ್ರಾಕೆಟ್ಸ್ ಬರುತ್ತೆ ನೋಡಿ. ಇನ್ನೊಂದಿದೆ ಎಕ್ಸ್ಟ್ರಾ ಇದೆ. ಇದು ಇದೆಲ್ಲ ಕಿಟ್ ಜೊತೆ ಬರೋದು. ಇಷ್ಟೇನಾ ಬರುತ್ತೆ ಕಿಟ್? ಅಷ್ಟೇ. ಪ್ಯಾನಿಯರ್ಸ್ ಎಲ್ಲ ಎಷ್ಟಾಯ್ತು? ಪ್ಯಾನಿಯರ್ಸ್ ಎಲ್ಲ ಎಷ್ಟಾಯ್ತು ಅಂದ್ರೆ ಇವಾಗ ಇದು ಟೋಟಲ್ಲು ಟಾಪ್ ರ್ಯಾಕು ಸೇರಿ ಮೂವತ್ತಮೂರು ಚಿಲ್ಲರೆ ಆಯ್ತು. ಮೂವತ್ತಮೂರು ಚಿಲ್ಲರೆ, ಮೂವತ್ತ್ಮೂರುವರೆ, ಮೂವತ್ತೈದು. ಇದೆಲ್ಲ ಹಾಕ್ಸಿದ್ವಿ ಇದು? ಅದು ನಾನು ಪುಣೆಯಿಂದ ತರಿಸಿದ್ದು. ಆಟೋಲಾಕ್ ಡಿಸೈನು. ಆಟೋಲಾಕ್ ಡಿಸೈನು. ಓಕೆ. ಫಿಟ್ಟಿಂಗ್ ಎಲ್ಲ ಇಲ್ಲೇ ಲೋಕಲ್ ಫಿಟ್ಟಿಂಗ್ ಎಲ್ಲ ಇದೆ. ಎಷ್ಟಾಯ್ತು ಇದಕ್ಕೆ? ಇದು ಹದಿನೆಂಟೂವರೆ. ಹದಿನೆಂಟೂವರೆ ಟ್ಯಾಕ್ಸ್ ಎಲ್ಲ ಸೇರಿ. ಟ್ಯಾಕ್ಸ್ ಪ್ಲಸ್ 1000 ಫಿಟ್ಟಿಂಗ್ ಚಾರ್ಜಸ್. 1000, ಒಂದು 20,000. ಕ್ರೇಜಿ. ರೈಟ್. ಸೊ ಓಡ್ಸ್ ನೋಡ್ಲಾ ಬರೋ ಈಗ. ಹ್ಞೂ. ಎಕ್ಸ್ಟ್ರಾ ಭಾರ ಅನಿಸುತ್ತಾ ಇದು? ಏನು ಅನ್ಸಲ್ಲ. ಅನ್ಸಲ್ಲ. ಲೈಟ್ ವೇಟ್, ಅಲ್ಯೂಮಿನಿಯಮ್ ಅಲ್ಲ. ನಿಮ್ಮ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ಬೇಕು ಅಂದರೆ ಬಾಸ್ ಅನ್ನೋದಿದೆ, ಹೋಗಿ ನೋಡ್ಕೊಳ್ಳಿ. ಹೆಸರು ಅವಾಗಲೇ ತೋರಿಸ್ಬಿಟ್ಟಿದ್ದೀನಿ, ಸ್ಟಾರ್ಟಿಂಗ್ ಅಲ್ಲೇ ತೋರಿಸ್ಬಿಟ್ಟಿದ್ದೀನಿ. ಕ್ರೇಜಿ, ಕ್ರೇಜಿ ಆಗಿದೆ. ಸೊ ಓಡಿಸೋದಕ್ಕೆ ಮಾತ್ರ ಒಳ್ಳೆ ಕಂಫರ್ಟ್ ಇದೆ ಗಾಡಿ, ತಮಾಷೆನೇ ಅಲ್ಲ ನೋಡಿ. 6-speed ಗೇರ್ ಬಾಕ್ಸು, ಆಮೇಲೆ ಕುತ್ಕೊಳ್ಳೋಕ್ಕೂ ಅಷ್ಟೇ ನಿಮಗೆ ಲಾಂಗಲ್ಲಂತೂ ಏನು ಕಂಫರ್ಟ್ ಸಿಗ್ತದೆ ಗೊತ್ತಾ? ಸ್ಟ್ರೆಸ್ಸೇ ಅನ್ಸಲ್ಲ. ಅದು ಹಾಕಿರೋದಕ್ಕೆ ಲೈಕ್ ಮುಂದೆಗಡೆ ವಿಂಡ್ಶೀಲ್ಡ್ ಹಾಕಿದಲ್ಲ ಇದು. ಸೊ ಈ ಡಿಸೈನ್ಗೆ ಒಂದು ಸ್ವಲ್ಪ ಸಖತ್ತು ಇದನ್ನಿಸ್ತದೆ. ಲೈಕ್ ಗಾಡಿ ಮುಖಕ್ಕೆ ನನಗೆ ಹೊಡಿತಿಲ್ಲ, ನಾನು ಸ್ವಲ್ಪ ಹೈಟ್ ಕಮ್ಮಿ. ನಿಮಗೆ ಇದು ವ್ಯೂ ಕಾಣಿಸ್ತಾ ಇದೆಯೋ ಇಲ್ಬೋದು ದೊಡ್ಡದು ನನಗೆ ಅದು ಗೊತ್ತಿಲ್ಲ, ಬಿಕಾಸ್ ನನ್ನ ಹೈಟ್ ತುಂಬ ಕಮ್ಮಿ ಇದೆ. ಆಮೇಲೆ ಗಾಡೀಲಿ ಸ್ವಲ್ಪ ಪ್ಯಾನಿಯರ್ಸ್ ಗಿನಿಯರ್ಸ್ ಎಲ್ಲ ಹಾಕಿರ್ತಾರಲ್ಲ, ನೀವು ವೆಯ್ಟ್ ಜಾಸ್ತಿ ಆಗುತ್ತೆ ಲೈಕ್ ಎಳ್ದಾಡುತ್ತೆ ಆ ಥರ ಎಲ್ಲ ಅನ್ಕೋತೀರ. ಪ್ಯಾನಿಯರ್ಸ್ ಹಾಕೋದು ಹಾಕಿಲ್ಲ ಅಂದ್ರೂ ಲೈಕ್ ನಿಮ್ಮ ಗಾಡಿ ವೆಯ್ಟ್ ಇಷ್ಟಿದೆ ಅಂತ ಅನ್ಸಲ್ಲ, ಫುಲ್ ಲೈಟ್ ವೆಯ್ಟ್ ಥರನೇ ಫೀಲ್ ಇರುತ್ತೆ. ಸೊ ಅದೊಂದೇ ಖುಷಿ ಅನ್ಬೋದು. ಇದಕ್ಕಿಂತ ನೆಕ್ಸ್ಟ್ ವರ್ಷನು ರಿಲೀಸ್ ಆಗ್ತಾ ಇದೆ, ರೀಸೆಂಟಾಗಿ ಲಾಂಚ್ ಆಗಿರಬೇಕು ಅನ್ಕೋತೀನಿ. ಡಾಮಿನೋ 2022. ಓಹೋ, ಫುಲ್ ಸ್ಮೂತ್ ಆಗಿದೆ ಗಾಡಿ ಮಾತ್ರ ಓಡಿಸೋದಕ್ಕೆ. ಪಿಕಪ್ ಅಷ್ಟೇ ಹೆವಿ ಆಗಿದೆ, ಕ್ರೇಜಿ ಪಿಕಪ್ ಅಂತಲೇ ಹೇಳ್ಬೋದು. ಹೋಗುತ್ತೆ ನೋಡೋಣ ಗಾಡಿ. ಪಿಕಪ್ ಟೆಸ್ಟ್ ಮಾಡಬೇಕಷ್ಟೇ. ಗಾಡಿ ಸ್ಪೀಡ್ ಅಂತೂ 140-150 ಪ್ಲಸ್ ಹೋಗುತ್ತೆ. ಇನ್ನೂ ಹೋಗ್ಬೋದು ಲೈಕ್ ನಿಮ್ಗೆ ಖಾಲಿ ಎಂಟಿ ಹೈವೇ ಸಿಕ್ಕಿದ್ರೆ ಹೆವಿಯಾಗಿ ಹೋಗ್ಬೋದು, ಬಟ್ ಬೇಡ, ನಾವು ಸದ್ಯಕ್ಕಂತೂ ಸೀರಿಯಸ್ಸಾಗಿ ಹೋಗ್ತಾಯಿಲ್ಲ. ಸೊ ನೋಡೋದಲ್ಲ ಗಾಡಿ ಮಾತ್ರ ತುಂಬಾ ಸಕ್ಕದಾಗಿ ಇಟ್ಕೊಂಡಿದ್ದಾರೆ. ಗಾಡಿನೂ ಅಷ್ಟೇ ಕಡಾಕಾಗಿದೆ, ತುಂಬಾ ಮಸ್ತಾಗಿದೆ. ಸೊ ಈ ಗಾಡಿ ಹೆಂಗಪ್ಪ ಅಂದರೆ ಲೈಕ್ ಟೂರಿಂಗು ಮಾಡ್ಬೋದು, ಆಮೇಲೆ ಆಫ್ ರೋಡ್ಗೆ ಆಫ್ ರೋಡು ಮಾಡ್ಬೋದು, ಸಿಟಿಗೆ ಸಿಟಿನೂ ಓಡಿಸ್ಬೋದು, ಎಲ್ಲ ಥರನೂ ಮಾಡ್ಬೋದು, ಫುಲ್ ಕಂಫರ್ಟ್ ಇರುತ್ತೆ. ನಮ್ಮ ಸತೀಶ್ ಅವರು ಗುಜರಾತಲ್ಲಿ ಸ್ಟ್ಯಾಚು ಆಫ್ ಯೂನಿಟಿವರೆಗೂ ಹೋಗಿದ್ದಾರೆ ಈ ಗಾಡೀಲಿ, ಏನು ಪ್ರಾಬ್ಲಮ್ ಆಗಿಲ್ಲ ಗುರು, ಫುಲ್ ಪೀಸಾಗಿ ಆರಾಮಾಗಿ ನೆಮ್ಮದಿಯಾಗಿ ಹೋಗ್ಬಿಟ್ಟು ಬಂದವರೆ. ಸೊ ಹೋಗಿ ನೋಡ್ಬೋದು ನೀವು ಅವ್ರ ಪ್ಲೇ ಲಿಸ್ಟಲ್ಲಿ ಚೆಕ್ ಮಾಡಿ, ಸಾಕಾರಾಗಿ ಹೋಗಿ ಬಂದವರೆ, ಕ್ರೇಜ್ ಕ್ರೇಜಾಗೆಲ್ಲ ಮಾಡ್ಬೋದು. ಸೊ ನೀವು ಯಾರಾದರೂ ತೊಗೋತೀನಿ ಅಂದರೆ ಟೂರಿಂಗ್ ಮಾಡೋದಕ್ಕೆ ಅದಕ್ಕೆ ಏನಕ್ಕಾದ್ರು ತೊಗೋತೀನಿ ಅಂದರೆ ಗಾಡಿ ಮಾತ್ರ ತುಂಬಾ ಸೂಪರ್ ಡಿಸೈನು, ಅಷ್ಟೇ ಸಕ್ಕದಾಗಿ ಮಾಡಿದಾರೆ ಮಾತ್ರ, ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಮೊದಲು ಹಳೆ ಡಾಮಿನರ್ಗಳೆಲ್ಲ ಸ್ವಲ್ಪ ಪ್ರಾಬ್ಲಮ್ ಇತ್ತು, ಬಟ್ ಇದು ನನಗೆ ಹೆವಿ ಇಷ್ಟ ಆಗೋಯ್ತು. ಅಂಥದ್ರಲ್ಲಿ ಈ ಡಿಸೈನ್ ಇದೆಯಲ್ಲ, ಇದು ಬೆಂಗಳೂರಿಗೆ ಬಂದುಬಿಟ್ಟು ಒಂದೋ ಎರಡೋ ಗಾಡಿ ಅಷ್ಟೇ ಮಾಡಿಸೋದು, ಇನ್ಯಾರೂ ಮಾಡಿಸೇ ಇಲ್ಲ. ಸೊ ಅದರಲ್ಲಿ ನಮ್ಮ ರಾಧೆನೂ ಒಂದು ಅಂತಲೇ ಹೇಳ್ಬೋದು. ಈ ಡಿಸೈನು ಏನೇನು ಮಾಡಿಸಿದ್ದಾರೆ, ಹೆಂಗೆ ಹೆಂಗೆ ಎಷ್ಟೆಷ್ಟು ಕಾಸ್ಟ್ ಆಗಿದೆ, ಕಂಪ್ಲೀಟ್ ನಿಮಗೆ ಕಂಪ್ಲೀಟ್ ಡೀಟೇಲಾಗಿ ಏನಾದರೂ ಬೇಕು ಅಂದರೆ ಗೋಲ್ಡನ್ ಟ್ರೋಟಲ್ ಅಂತ ಟೈಪ್ ಮಾಡಿ, ಅವರ ಚಾನಲ್ಲು ನಾನು ಡಿಸ್ಪ್ಲೇ ಮೇಲೂ ಹಾಕಿರ್ತೀನಿ, ಆಮೇಲೆ ಡಿಸ್ಕ್ರಿಪ್ಷನಲ್ಲೂ ಲಿಂಕ್ ಕೊಟ್ಟಿರ್ತೀನಿ. ಅವ್ರ ಚಾನಲಲ್ಲಿ ನಿಮಗೆಲ್ಲ ಸಾಕಾರಾಗಿ ಸಿಗ್ತಾ ಇರುತ್ತೆ, ಫುಲ್ ಡೀಟೇಲ್ಸ್ ಏನಾದರೂ ಬೇಕು ಅಂದರೆ. ಇದು ಕಾಸ್ಟು ಎಲ್ಲ ಅವರೇ ಹೇಳ್ತಾರೆ, ಅವ್ರ ಚಾನಲ್ಗಳನ್ನ ಚೆಕ್ ಮಾಡ್ಕೊಳ್ಳಿ. ಗಾಡಿ ಮಾತ್ರ ನಂಗೆ ತುಂಬ ಇಷ್ಟ ಆಯಿತು, ಈ ಡಿಸೈನು ಅಷ್ಟೇ, ಕಂಫರ್ಟು ಅಷ್ಟೇ, ಕುತ್ಕೊಳ್ಳೋಕೆ ನೋಡಿ ಏನು ಸಖತ್ ಕಂಫರ್ಟ್ ಇದೆ ಅಂತ ನನಗಂತೂ ಹೆವಿ ಇಷ್ಟ ಆಗೋಯ್ತು. ಡಾಮಿ ಹ್ಯಾಂಡ್ಲಿಂಗ್ ಮಾಡೋಕ್ಕೆ ನೋಡಿ ನಿಂತ್ಕೊಂಡ್ರು, ಅಬ್ಬಾ ಏನು ಕಂಫರ್ಟ್ ಇದೆ. ಸೊ ಗಾಡಿ ಮಾತ್ರ ತುಂಬಾ ಸಖತ್ತಾಗಿದೆ, ಹೆವಿ ಲೈಕ್ ಆಗುತ್ತೆ.
ಡಿಸೈನು ಹೆವಿ ಅಟ್ರಾಕ್ಟಿಂಗ್ ಅಂತಲೇ ಹೇಳ್ಬೋದು. ನೀವು ಈ ಥರ ಯಾವುದಾದ್ರು ಡಿಸೈನ್ನ ಚೇಂಜ್ ಮಾಡಿಸ್ಕೊಂಡು ಲೈಕ್ ನಾರ್ಮಲ್ ಡಾಮಿ ಸ್ಟಾಕ್ ಡಾಮಿಕಿನ ರೋಡಲ್ಲಿ ಹೋಗ್ತಾ ಇದ್ದರೆ ನೋಡಿದವರೆಲ್ಲ ನೋಡಿ ಹೆಂಗೆ ನೋಡ್ತಾರೆ ಅಂತ. ಸೊ ಯಾವ್ದು ಗಾಡಿ ಇದು ಈ ಥರ ಐತೆ ಡಿಸೈನು ಯಾವುದೋ ಸೂಪರ್ ಬೈಕಾ ಅಂತಾರೆ. ಅದರಲ್ಲೂ ಅರೋರಾ ಗ್ರೀನ್ ಈ ಕಲರ್ ಅಂತೂ ಇನ್ನೂ ಕ್ರೇಜಿ ಅಂತಲೇ ಹೇಳ್ಬೋದು. ಎವಿ ಜನಕ್ಕೆ ಇಷ್ಟ ಆಗೋಗುತ್ತೆ ಈ ಗ್ರೀನ್. ನನ್ನ ಫೇವ್ರೇಟ್ ಕಲರ್ ಡಾಮಿಲಿ. ನಾನೇನ ಡಾಮಿ ತೊಗೊಂಡಿದ್ದು ಇದೇ ಕಲರಲ್ಲಿ ತೊಗೋತಾ ಇದ್ದೆ. ಬ್ಲ್ಯಾಕಿನ ಈ ಕಲರ್ ತುಂಬಾ ಸಕ್ಕತ್ತಾಗಿದೆ. ಆಲ್ ಓವರ್ ನನ್ನ ಪ್ರಕಾರ ಒಂದು 10 9 ಅಂತ ಕೊಡ್ಬೋದು ಗುರು. ಆರಾಮಾಗಿ ಕೊಡ್ಬೋದು ಗಾಡಿ ಹಂಗಿದೆ. ಇದು ಸೂಪರಾಗಿ ಹೋಗುತ್ತೆ ನೋಡಿ. ನಿಮಗೆ ಇನಿಷಿಯಲ್ ಪಿಕಪ್ ಬೇಕಾ ಅದನ್ನು ತೊಗೊಳುತ್ತೆ. ನೀವು ಕ್ರೂಸ್ ಮಾಡಬೇಕಾ ಕ್ರೂಸ್ಗೂ ಓಕೆ. ಯಾರಾದರೂ ಸೈಡಲ್ಲಿ ಆ ಕಡೆ ಈ ಕಡೆ ಹೋಗಬೇಕಾದ್ರೆ ಸ್ವಲ್ಪ ತಿಕ್ಕ ಹೊರಿಸ್ಬಿಟ್ಟು ಹೋಗ್ಬಿಟ್ರು ಅಂದ್ಕೊಳ್ಳಿ ಕಾರವರು ಹೈವೇಲಿ ಹೋಗಬೇಕಾದ್ರೆ. ಅವ್ರಿಗೂ ಪಕ್ಕಾ ಕಾಂಪಿಟೇಷನ್ ಕೊಡ್ಬೋದು. ತಮಾಷೆನೇ ಅಲ್ಲ ಗಾಡಿ. ಸಾಕಾಗಿದೆ. ಒಳ್ಳೆ ಮೈಲೇಜು ಕೊಡುತ್ತೆ ಅಂದರೆ ಈ ಗಾಡಿ ಕೊಡಬೇಕಾಗಿದೆ ಎಷ್ಟು ಒಂದು 25-27 ಕೊಡುತ್ತೆ ಅಷ್ಟೇ ಕೊಡೋದು. ಸೊ ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ಸೊ ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಇಬ್ಬರು ಚಾನಲ್ಗೂ. ಇನ್ನೊಂದು ವೀಡಿಯೋಲಿ ಮತ್ತೆ ಸಿಗೋಣ. ಬಾಯ್ ಬಾಯ್.